ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಹರೀಶ್ ಅಂತ. ಹರೀಶ್ ಅಂತ. ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿರುವಂಥದ್ದು ಸರ್? ಈ ಸತಿ ಮೂರು ಸತಿಯಿಂದ ಗ್ರಾಮ ಪಂಚಾಯತಿ ನಂಬರ್ ನಾವು. ನಿಮ್ಮ ಪಂಚಾಯತಿ ಯಾವ ಪಂಚಾಯತಿ ಸರ್? ಈಗ ಹುಣಸನಹಳ್ಳಿ ಪಂಚಾಯತಿ. ಹುಣಸನಹಳ್ಳಿ ಪಂಚಾಯತಿಯಿಂದ ಗೆದ್ದಿರುವಂಥದ್ದು. ಏನು ಅನ್ನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ರಾಜಕೀಯ ಜೀವನ ಏನೋ ಇರೋದು, ಜನಕ್ಕೆ ಬಡವರು ಜನಕ್ಕೆ ಒಳ್ಳೇದಾಗಬೇಕು. ಏನೇ ಒಂದು ಇದು ಬಂದ್ರೂ ಮಾಮೂಲಿ ಆಸ್ಪತ್ರೆ ನೀಡಿ ಕೆಲಸ ಮಾಡಿಕೊಡ್ಬೇಕು, ಅವ್ರಿಗೆ ಒಂದು ಇದು ಮಾಡಬೇಕು ಅಂತ ನಮಗೆ ಆಸೆ ಬಂದತೆ ಹೊರತು ಇನ್ನೇನು ಬೇರೆ ಏನು ಬರ್ತಾ ಇಲ್ಲ. ಇದೇ ಮೊದಲನೇ ಬಾರಿ ಸರ್ ನೀವು ಸ್ಪರ್ಧಿಸಿದ್ದೀರಿ? ಇದೇ ಮೊದಲನೇ ಬಾರಿ ಸರ್. ಈಗ ಗೆದ್ದು ಮೂರು ವರ್ಷ ಅವಧಿ ಕಳೆದಿದೆ ಸರ್. ಈ ಮೂರು ವರ್ಷ ಅವಧಿಯಲ್ಲಿ ಯಾವ ರೀತಿ ನಿಮ್ಮ ಗ್ರಾಮಾಭಿವೃದ್ಧಿ ಮಾಡೋದಕ್ಕೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ್ದೀರಾ? ಮೊದಲನೇದಾಗಿ ರಾಜು ಅಂತ ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರು, ನಮ್ಮೂರಿಗೆ ನೀರು ಸಮಸ್ಯೆ ಜಾಸ್ತಿ ಇತ್ತು. ಹಂಗಾಗಿ ಒಂದು ದಾಸೇಗಳು ಒಂದಿಡ್ಡಿ ಅಂತ ಒಂದು ಬೋರ್ ಕೊಯ್ಲಾಗಿತ್ತು. ಇನ್ನೊಂದು ವಾಟರ್ ಸಪ್ಲೈ ಮಾಡಿಸ್ತು. ಒಬ್ಬರು ವಾಟರ್ ಸಪ್ಲೈ ಮಾಡಿಸಿ ಒಂದು ಬೋರ್ದು ಒಂದು ಇದು ಬಿಲ್ಲಾಗಿದೆ. ಪೈಪ್ಲೈನ್ ಒಂದು ಬಿಲ್ಲಾಗಿಲ್ಲ. ಕಾಲುವೆಯಲ್ಲಿ ನೀರಿನ ಸಮಸ್ಯೆ ಇತ್ತು. ಅಲ್ಲಿಗೂ ಒಂದು ಎರಡು ಲಕ್ಷದ ಕೆಲಸ ಮಾಡಿಸ್ಬಿಟ್ರು. ನೀರು ಪೈಪ್ ಇದು ಒಂದಾಗಿದೆ, ಇನ್ನೊಂದಾಗಿಲ್ಲ. ಪೂಜಾರ ದೊಡ್ಡಿ ಅಂತ ಅದೇ ಮೂರು ವರ್ಷ ಆಗಿದೆ. ಬೋರ್ ಕುರ್ದು ಒಂದು ವಾಟರ್ ಸಪ್ಲೈ ಮಾಡಿ ಮೋಟ್ರ್ ಕೊಟ್ಟು ಅದು ಬಿಲ್ಲಾಗಿಲ್ಲ, ಅದು ಮಾಡ್ಕೊಡ್ತೀವಿ ಅಂತಿದ್ದಾರೆ. ಅದಕ್ಕೂ ಮಾಡಿದ್ದೀವಿ. ಅದೇ ಇರೋದ್ರಲ್ಲಿ ಮಾಡ್ಕೊಡ್ತೀವಿ ಅಂತಾರೆ. ಇನ್ನು ಹಿಂದೆ ಮುಂದೆ ನಡೀತಾ ಹೋಗ್ತಾ ಇದೆ ಸರ್. ಈಗ ನಿಮಗೆ ಬಿಲ್ಗಳಲ್ಲಿ ಈಗ ಯಾವ ಬಿಲ್ಗಳು ಸರ್ ಈಗ ಎಷ್ಟು ತಿಂಗಳಿಂದ ನಿಂತಿದೆ? ಈಗ ಎಷ್ಟು ಲಕ್ಷ ವೆಚ್ಚದ್ದು? ಒಂದು ಎರಡು ವರ್ಷದಿಂದ ನಿಂತಿದೆ. ಎರಡು ವರ್ಷದಿಂದ ಪೂಜಾರಡ್ಡಿ ಒಂದು ಮೂರು ಲಕ್ಷ ನಿಂತಿದೆ. ಇಲ್ಲೊಂದು ಆರೇಳು ತಿಂಗಳಿಂದ ಒಂದು ಎರಡು ಲಕ್ಷ ಪೈಪ್ಲೈನ್ ನಿಂತಿದೆ. ಪೈಪ್ಲೈನ್ ನಿಂತಿರುವಂತದ್ದು ಅದು ಯಾವ ಅನುದಾನದಲ್ಲ, ಯಾರ ಅನುದಾನ? ಜಿಲ್ಲಾ ಪಂಚಾಯತಿ. ಜಿಲ್ಲಾ ಪಂಚಾಯತಿ ಅನುದಾನ. ಅದು ಯಾವುದೇ ರೀತಿಯಾದಂತ ಅನುದಾನ ಬಿಡುಗಡೆ ಆಗಿಲ್ಲ ಸರ್. ಈಗ ನೀವು ಗೆದ್ದ ಮೂರು ವರ್ಷ ಹೋದಲ್ಲಿ ಈಗ ಮನೆಗಳಾಗಿರ್ಬೋದು, ಶೌಚಾಲಯಗಳ ವ್ಯವಸ್ಥೆ ಆಗಿರ್ಬೋದು, ಎಷ್ಟಾಗಿದೆ ಸರ್? ಈಗ ಶೌಚಾಲಯ ಒಂದು ಹತ್ತಾಗಿದ್ದಾವೆ ಹಿಂದೆ. ಈಗ ಒಂದು ನೂರು ಮಾಡಬೇಕು ಅಂದ್ಬಿಟ್ಟು ಎಲ್ಲಕ್ಕೂ ಜನಗಳಿಗೆಲ್ಲ ಇದು ಕೊಟ್ಟಿದ್ದೀವಿ, ಮಾಹಿತಿ ನೀಡಿದ್ವಿ. ಈಗಾಗಲೇ ಖಾಲಿ ಫೋಟೋ ಹೊಡೆದು ಗುಂಡಿ ಕೀಳ್ತಾವ್ರೆ ಮಾಡ್ತಾವ್ರೆ. ನೂರು ಶೌಚಾಲಯ ನಾಲ್ಕು ಸಣ್ಣವರು ನಾಲ್ಕೂರು ಹಂಚಿದ್ವಿ. ಆದ್ರೆ ಈಗ ನಾಳೆ ನಾಡದ್ರಲ್ಲಿ ಅದು ರೆಡಿ ಮಾಡ್ತಾವ್ರೆ ಶೌಚಾಲಯ. ಮನೆ ಬಂದು ಒಂದು ಮೂವತ್ತು ಮನೆ ಸಹ ಆಗಿದ್ದಾವೆ. ಈಗ ಒಂದು ನಾಲ್ಕೈದು ಮನೆ ಹಿಂದೆ ಇದ್ದಾವೆ, ಒಂದು ಮೂವತ್ತು ಮನೆ ಆಗಿದ್ದಾವೆ. ಅದರೆಲ್ಲ ಬಿಲ್ಗಳು ಆಗಿದ್ದಾವೆ. ಕೆಲವು ಬಿಲ್ಗಳು ರಾಮಲಿಂಗ ಅಂದ್ಬಿಟ್ಟು ಅವ್ರು ಫೋಟೋ ಹೊಡೆದು ಕೆಲವು ಬಿಲ್ಲು ಆಗಿಲ್ಲ ಇನ್ನು. ಅದಕ್ಕೆ ಮೂಲ ಕಾರಣ ಏನಾದರೂ ಗೊತ್ತಿದೆಯಾ ಸರ್? ಈಗ ಮೂಲ ಕಾರಣ ಅದಕ್ಕೆ ಅವರು ಅಂತಾರೆ ದೊಡ್ಡ ಮನೆ ಕಟ್ಬಿಡ್ತೀವಿ ಅಂತ. ಒಬ್ರು ಅವ್ರು ಅಂತಾರೆ ಚಿಕ್ಕದಾಗ ಕಟ್ಬಿಟ್ರೆ ಚಿಕ್ಕದಾಗೆ ಅಂತಾರೆ, ದೊಡ್ಡ ಮನೆ ಕಟ್ಬಿಟ್ಟು ದೊಡ್ಡ ಮನೆಗೆ ಅಂತಾರೆ. ಹಂಗಾಗಿ ಕೆಲವೆಲ್ಲ ನಿಲ್ಲಿಸಿದಾರೆ ಅವರು. ಆಮೇಲೆ ಈ ರೀತಿಯಾಗಿ ಎಷ್ಟು ತಿಂಗಳಾಗಿದೆ ಸರ್? ಈಗ ಒಂದು ಮೂರು ನಾಲ್ಕು ತಿಂಗಳಾಗಿದೆ. ಮೂರು ನಾಲ್ಕು ತಿಂಗಳಿಂದ ಸರ್. ಈಗ ನಿಮ್ಮ ಗ್ರಾಮದಲ್ಲಿ ಒಂದು ಬೀದಿ ದೀಪದ ವ್ಯವಸ್ಥೆ ಆಗಿರಬಹುದು, ರೋಡಿನ ಕಾಮಗಾರಿಕೆ, ಒಳಚರಂಡಿ ವ್ಯವಸ್ಥೆ ಯಾವ ರೀತಿ ಇದೆ? ಪರವಾಗಿಲ್ಲ, ಎಲ್ಲ ಮಾಡ್ಕೊಟ್ಟಿದ್ದಾರೆ. ಒಳಚರಂಡಿ ಎಲ್ಲ ಕರೆಕ್ಟ್ ಆಗಿದೆ. ನೀರಿನ ಸಮಸ್ಯೆ ಅಂತೂ ನಮ್ಗೆ ಇಡೀ ನಮ್ಮ ಕೈಲಂಚ ಉಗುಳಿ ನಮ್ಗಂತೂ ನೀರಿನ ಸಪ್ಲೈ ಬಿಲ್ಲಾಗದೆ ಇರ್ಬೋದು. ನಮ್ಮ ರಾಜ ಅವರು ಮಾವಳಿ ಆಸಕ್ತಿ ನೀಡಿ ಮಾಡಿಸ್ಕೊಟ್ಟವ್ರೆ. ಅದ್ರ ನೀರಿಂದು ಸಮಸ್ಯೆ ಏನಿಲ್ಲ ಸರ್. ಯಾವುದೇ ರೀತಿ ರಾಜು ಅಂದ್ರೆ ನಿಮ್ಮ ಟಿ ಪಿ ಅವರು ಟಿ ಪಿ ಮೆಂಬರ್ ಆದ ರಾಜು ಅವರು ನಿಮ್ಗೆ ಎಲ್ಲ ಸಂಧಿಸ್ತಾ ಇದೆ ಸರ್. ಈಗ ಗೆದ್ದು ಮೂರು ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದೀರಾ. ಈಗ ಹೊಸ ಸರ್ಕಾರ ಬಂದಿದೆ. ಈ ಎರಡು ವರ್ಷ ಅವಧಿಯಲ್ಲಿ ಮುಖ್ಯವಾಗಿ ನೀವು ಯಾವ್ದ್ರ ಬಗ್ಗೆ ಗಮನ ಹರಿಸಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸರ್, ನಾವು ಮುಖ್ಯವಾಗಿ ಒಂದು ಇನ್ನೊಂದು ಇಪ್ಪತ್ತು ಮೂವತ್ತು ಮನೆ ಸಡ್ಡಿದ್ದಾವೆ ಮನೆಗಳು ಮಾಡ್ಕೊಡ್ಬೇಕು ಅಂತ ಇದ್ದೀವಿ. ಇಲ್ಲಿಂದ ಬಂದ್ರೆ ಸ್ವಲ್ಪ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಕೆಲವು ಕಡೆ. ಅದೊಂದು ಆಮೇಲೆ ಮೂರು ನಾಲ್ಕು ಓಣಿ ರಸ್ತೆಗಳು ಅವು ದುರಸ್ತಿರಿದ್ದಾವೆ, ಅವು ಸರಿ ರೆಡಿ ಮಾಡ್ಕೊಳ್ಬೇಕು. ಹಿಂಗೆ ಇನ್ನು ಕೆಲವು ಸಮಸ್ಯೆ ಬಡವ ಸಮಸ್ಯೆ ಬಗೆಹರಿಸ್ಬೇಕು, ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಸರ್, ಈಗ ಇನ್ನು ಅಂದಾಜು ಎಷ್ಟು ಮನೆಗಳು ಶೌಚಾಲಯ ವ್ಯವಸ್ಥೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಅದೀಗ ಒಂದು ನೂರು ಶೌಚಾಲಯ ಆಗಲೇ ಬರ್ದು ಲಿಸ್ಟ್ ಕೊಟ್ಟಿದ್ದೀವಿ. ಶೌಚಾಲಯ ಈಗ ನೂರು ರೆಡಿ ಆಗ್ತವೆ, ನೂರು ಕಟ್ಟಿಸ್ತೀವಿ. ಒಂದು ಇನ್ನು ಮೂವತ್ತು ಮನೆ ಹಿಂದೆ ನಲವತ್ತು ಮನೆ ಆಗ್ಬೇಕು ಸರ್. ಇನ್ನು ನಲವತ್ತು ಮನೆ ಈಗ ಒಂದು ನಲವತ್ತು ಮನೆ ಆಗಲೇ ಸ್ವಲ್ಪ ಹಿಂದೆ ಮುಂದೆ ಆಗಿದ್ದಾವೆ ಸರ್. ಈಗ ನಿಮಗೆ ಸರ್ಕಾರದಿಂದ ಬರುತ್ತಿರೋ ಅನುದಾನ ಸಾಕಾಗ್ತಾ ಇದೆಯಾ ಸರ್? ಕರೆಕ್ಟ್ ಆಗಿ ಏನಾಗ ಬಂದ್ರೆ ಸ್ವಲ್ಪ ಪರವಾಗಿಲ್ಲ, ಆಗ್ತಾ ಇದೆ ಸರ್, ಅನುದಾನ ಸಾಕ್ತಾ ಇದೆ. ಈ ಕೆಲವರು ಮಾಡದೆ ಇದು ಮಾಡದೆ ಹಿಂದಕ್ಕೆ ಹೋಗ್ತಾವ ಕೆಲವು. ಈ ಬಿಲ್ಡಿಂಗ್ ಇದೆ ಉಸ್ತಳಿ ಪಂಚಾಯತಿ ಬಿಲ್ಡಿಂಗ್ ವಸತಿ ಹತ್ತು ಲಕ್ಷ ಬಂದಿತ್ತು, ಹತ್ತು ಲಕ್ಷ ಹಿಂದಕ್ಕೆ ಕಟ್ಟದೆ ಹಿಂದಕ್ಕೆ ಹೋಯ್ತು. ತಿರ್ಗಿ ಮೊನ್ನೆ ಬಂದಿದೆ ನಾನು ಕಟ್ಟಬೇಕು ಅವ್ರು ಕಟ್ಟಬೇಕು ಅಂದ್ಕೊಂಡು ಹಂಗಾಗಿ ಹಿಂದಕ್ಕೆ ಹೋಗ್ತಾ ರಿಟರ್ನ್ ಆಗ್ತದೆ. ಯಾರೋ ಒಬ್ರು ಮಾಡಲಿ, ಯಾರೋ ಒಬ್ರು ಇದು ಮುಂದರ್ಸ್ಲಿ ಅನ್ನೋದೊಂದು ದೃಷ್ಟಿ ಇಲ್ಲ. ನಾವು ಮಾಡ್ಬೇಕು ನಾವು ಹಾಗಾಗಿ ಯಾರು ಮಾಡಲಿ ನಮ್ಮೂರಿಗೆ ಕೆಲಸ ಆಗ್ಬೇಕು. ಯಾರಾದ್ರೂ ಮಾಡಲಿ ನಮಗೆ ಕೆಲಸ ಆಗ್ಬೇಕು, ಮುಖ್ಯ ಕೆಲಸ ಮಾಡ್ತಾ ಇದಾರೆ ಸರ್. ಇದ್ರಲ್ಲಿ ಪರವಾಗಿಲ್ವಾ? ಇರೋದ್ರಲ್ಲಿ ಪರವಾಗಿಲ್ಲ ಸರ್. ನಮ್ಮ ಇದ್ರಲ್ಲಿ ಯಾಕೆಂದ್ರೆ ನಾವು ಕೆಲವು ಕಡೆ ಎಲ್ಲ ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ಅದರಿಂದ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ರಾಜು ಇರ್ಬೋದು, ಎಮ್ ಎಲ್ ಎ ಇರ್ಬೋದು, ಆದ್ರೆ ಸ್ಪಂದಿಸ್ತಾರೆ. ಏನೋ ಮಾಡ್ಕೊಡ್ತಿದ್ರೆ ಆಯ್ತು ಮೊನ್ನೆ ಕೇಳಿದ್ರು ಬಿಲ್ ಆಗಿಲ್ಲ ಅಂತ ಅವರೇ ಫೋನ್ ಹಾಕಿ ಕೇಳೋರು ಸರ್, ಇದೊಂದಾಗಲ್ಲ ಅದೊಂದಾಗಲ್ಲ ಅಂತಾರೆ. ಇವತ್ತು ಅದೇ ಮಾತು ಹೇಳೋರು, ಸರ್ ಬೇಜಾರು ಮಾಡ್ಕೊಬೇಡಿ ಎಲ್ಲ ಸೇರಿಸಿದೀನಿ ಈಗ ಆಗುತ್ತೆ ಈ ಇದರಲ್ಲಿ ನೋಡಿ, ಇವತ್ತು ಸಹ ಹೇಳಿದ್ರು.
ಸರ್ ಈಗ ನಿಮಗೆ ಒಂದು ಮನೆಗೆ ಏನು ಅನುದಾನ ಬಿಡುಗಡೆ ಆಗ್ತಿರುವಂತದ್ದು ಸರ್ ಈಗ ಸರ್ ಮೊದಲಿಗೆ 50 ಇತ್ತು ಹೋಗೋದಸ ಉಗ ಮಾರ್ಚಿಗೆ ಈಗ ಮಾರ್ಚಿಂದ ಇತ್ತು 75 75 ಬರ್ತಿರುವಂತದ್ದು ಓ 75 ಸರ್ ಈಗ 1,20,000 ರೂಪಾಯಿ ಬಜೆಟ್ ಇದಾಗಿದೆ ಅದು ನಿಮ್ಮ ಗ್ರಾಮಕ್ಕೆ ಇನ್ನು ಬಂದಿಲ್ಲ ಸರ್ ಇನ್ನು ಬಂದಿಲ್ಲ ಸರ್ ಅದು ಏನು ಹೇಳಿಕೆ ನೀಡಿದ್ದಾರೆ ಸರ್ ಈಗ ನಿಮ್ಮ ಇದರಿಂದ ಅದೇ ಪೇಪರ್ ಅಲ್ಲಿ ಟಿವಿ ಅಲ್ಲಿ ಹೇಳಿದ್ರು 1,20,000 ಅಂತ ಸಿದ್ದರಾಮಯ್ಯರು ಹೇಳಿದ್ರು ಮುಖ್ಯಮಂತ್ರಿಯವರು ಇನ್ನು ಅನುದಾನ ಅದು ಕಂಡು ಬಂದಿಲ್ಲ ನಮಗೆ ಈಗ 1,20,000 ಅನುದಾನ ಬಿಡುಗಡೆ ಆದ್ರೆ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನಿಮ್ಮ ಅನಿಸಿಕೆನೇ ಏನು ಸರ್ ಈಗ ಅನಿಸಿಕೆ ಸರ್ उद्देश सरी अंत सर जनते उपयोग सर शौचालय के अनुदान बिगड़े आगे सर सर मद्लूर सवि सर सविंदर नारायण ना सवि चेक ना सवि सवि रूपये ಆಗ ಅದೆಲ್ಲ ಕಾಮಗಾರಿಕೆ ನಡೆಯತಾ ಇದೆ ಸರ್ ಕಾಮಗಾರಿಕೆ 100 ಕೊಟ್ಟಿದ್ದೀವಿ ಕೆಲವರೆಲ್ಲ ನೋಡಿ ಇವತ್ತು ಪಾಯಲ್ಲ ಹಾಕಿದ್ದಾರೆ ಎಲ್ಲ ಫೋಟೋ ಹೊಡೆಸ್ಕೊಂಡಿದ್ದೀವಿ ಎಲ್ಲ ಹಳೆವು ಏನು ಬೇಡಪ್ಪ ಕರೆಕ್ಟ್ ಆಗಿ ಮಾಮೂಲಿ ಯಾರೇ ಬಂದ್ರು ಹೊರಕಿದೆ ಈಗ ಏನು ಮಾಮೂಲಿ ಮೋಸದ ಜಗತ್ತಿ ಬೇಡ ಒಂದು ಮನೆ ಇರಬಹುದು ಒಂದು ಟಾಯ್ಲೆಟ್ ಇರಬಹುದು ಕರೆಕ್ಟ್ ಆಗಿ ಮಾಡಿ ಕರೆಕ್ಟ್ ಆಗಿ ತಗೊಳ್ಳಿ ಸುಳ್ಳು ಮಾಯಾಸ ಬೇಕಾಗಿಲ್ಲ ಅಂದ್ರೆ ಎಲ್ಲಕ್ಕೂ ಅದೇ ಮಾಹಿತಿ ಕೊಡ್ತೀನಿ ಸರ್ ಮಾಹಿತಿ ಕೊಡ್ತಾರೆ ಮಾಹಿತಿ ಬಾಡಿಗೆ ಕೆಲವರು ಅಂತಾರೆ ಬಾಡಿಗೆ ಕೊಟ್ಬಿಡಿ ಸರ್ ಅಂತಾರೆ ನಾವು ಹೇಳಿದ್ರೆ ರಾಯಚೂರಲ್ಲಿ ನೆಟ್ವರ್ಕ್ ಇದೆ ಯಾರು ಅದರ ಮಾಡೋಕ್ಕಾಗಲ್ಲ 20 ಅದು 14 ಆಗಲ್ಲ 21 ಉದ್ದ ಸರ್ಕಾರದ ಏನಿದೆ ಅಷ್ಟು ಹಾಕೊಳ್ಳಿ ಸಾಧ್ಯವಾದ್ರೆ ಜಾಸ್ತಿ ಇಷ್ಟಾರ ಹಾಕೊಳ್ಳಿ ನಡೀತದೆ ಈ ಜೈಂಟ್ ಪಾಯಿಂಟ್ ಅಂದ್ರೆ ನಮ್ಮ ತಂದೆ ತಲೆ ತಿನ್ನಕ್ಕೆ ಹೋಗ್ಬೇಡಿ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ನಮ್ಗೆ ಒಂದು ಕಾಪಿ ಕೊಡ್ಬೇಡಿ ಅಂತ ಪ್ರತಿಯೊಂದು ಜನಕ್ಕೂ ನೀವು ಹೋಗಿ ಕೇಳಿರೋ ಹಂಗಿರ್ಬೇಕು ನಮ್ಮ ಜನತೆ ಕೇಳೋರು ಒಂದು ಕಾಪಿ ಕೊಡ್ಬೇಡಿ ಮೇಡಮ್ ಅವರೇ ಆಮೇಲೆ ಇನ್ನಿರ್ಬೋದು ಜೀವಿಸಿರ್ಬೋದು ಅವ್ರಿಗೂ ಅಷ್ಟೇ ನೀವು ಮಾಡ್ಕೊಳ್ಳಿ ನಾವು ಮಾಡ್ಕೊಡೋದು ನಮ್ಮ ಕಡೆಯಿಂದ ಒಂದು 500 ಖರ್ಚಾದ್ರೂ ಮಾಡ್ಕೊಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಹೇಳಿಕೆ ನೀಡಿದ್ರು ಸರ್ ಈಗ ನಿಮ್ಮ ಎಂಎಲ್ಎ ಕಡೆಯಿಂದ ಆಗಿರ್ಬೋದು ಎಂಪಿ ಕಡೆಯಿಂದ ಆಗಿರ್ಬೋದು ಯಾವುದರ ವಿಶೇಷ ಅನುದಾನಗಳು ಬಿಡುಗಡೆಯಾಗಿ ಕೆಲಸ ಕಾರ್ಯಗಳೆಲ್ಲ ಆಗಿದೆ ಸರ್ ಅದೇ ಎಂಎಲ್ಎ ಕೊಡ್ತಲ್ಲಿ ನಮ್ಮದು ಇದು ತಮಿಳುನಾಡು ಕಾಲೋನಿಯಿಂದ ಸರ್ ನಿರ್ಮಿತಿಗಿರಿಂದ ಅದು 1,00,000 ಕೆಲಸ ಕೊಟ್ಟಿದ್ರು ನಮಗೆ ಕೆಲಸ ಮಾಡಿಸ್ತಾ ಹೋಗ್ತಾ ಇದ್ದೋ ಹಿಂದೆ ಯಾರೋ ಒಬ್ಬ ಪಾರ್ಟಿ ಹಿಂದೆ ಕೆಲಸ ಆಗಿದೆ ಕೆಲಸ ಆಗಿದ್ರು ಅದಕ್ಕೆ ಬಿಲ್ ಆಗಿದೆ ಅಂತ ಮಾಹಿತಿ ಬಂದಿದೆ ಆದರೂ ಅದಕ್ಕೆ ಯಾರೋ ಎಂ ಎಲ್ ಎ ಮಾಮೂಲಿ ಯಾವುದೋ ಗೆಂದಲ್ಲಿ ಇರ್ತಾರೆ ಅವ್ರು ಒಂದು ಸೇನಾ ಕೊಟ್ಟವ್ರು ಅವ್ರಿಗೆ ಬೆಲ್ ಮಾಡ್ಕೊಡಿ ಅಂತ ಅದರಲ್ಲಿ ನಾನು 1,00,000 ಕೆಲಸದಲ್ಲಿ 5,00,000 ಬಿಲ್ ಆಗಿದ್ದು 5,00,000 ಕರೆಕ್ಟ್ ಆಗಿ ಎಷ್ಟೇ ಆಗಿದ್ದು ಅಷ್ಟು ಬೇಸಿಂಗ್ ಬಿಲ್ ಹಾಕೊಟ್ಟಿದ್ರು 5,00,000 ಬಿಲ್ ಆಗಿದೆ ನಮಗೆ ಇನ್ನು 5,00,000 ಯಾರೋ ಮಾಡೋರೆ ಅವ್ರಿಗೆ ಹಾಕೊಟ್ಬಿಡಿ ಅಂತ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಸರ್ ವ್ಯತ್ಯಾಸ ಆಗಿ ಅರ್ಧದಲ್ಲೇ ನಿಂತಿರೋ ಅರ್ಧದಲ್ಲಿ ನಿಂತೋಯ್ತು ಅದು 5,00,000 ನಾವು ಮಾಡ್ಬೇಕಾಯ್ತು ಅದು ಮಾಡಿಸ್ಕೊಡ್ಲಿಲ್ಲ ಬೇರೆ ಮಾಡಿದ್ರು ನೋಡಿ ಮುಂದಾಗಿ ಯಾವಾಗ ಸರಿ ಬಿಲ್ ಆಗಿರ್ಬೋದು ಆಗದೇ ಇರ್ಬೋದು ಏನೋ ಆಗದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಬಿಲ್ಲು ಎಮ್ ಎಲ್ ಎ 100 ಜನ ಹೋಗ್ತಾ ಇರ್ತಾರೆ ಲೆಟರ್ ಕೊಟ್ಟವ್ರು ಸೇನಾ ಕೊಟ್ಟವ್ರ ನಿರ್ಮಿತಿ ಕೇಂದ್ರ ಬಸವರಾಜು ಅನ್ಬಿಟ್ಟವರು ಬಿಲ್ ಮಾಡ್ಕೊಡಿದ್ದಾರೆ ಅವ್ರಿಗೆ ಸರ್ ಈಗ ನಿಮ್ಮ ಗ್ರಾಮ ಸುವರ್ಣ ಗ್ರಾಮ ಯೋಜನೆಯಲ್ಲಿ ಸೇರ್ಕೊಂಡಿದ್ದೀರಾ ಇಲ್ಲ ಸೇರ್ಕೊಂಡಿಲ್ಲ ಸರ್ ಇನ್ನು ಸೇರ್ಕೊಂಡಿಲ್ಲ ಅದಕ್ಕೆ ಸೇರಿಸಬೇಕು ಅನ್ನೋ ಆಸೆ ಏನಾದರೂ ಇದೆಯಾ ಸರ್ ಏನೋ ಇಷ್ಟು ಕಿಲೋಮೀಟರ್ ಅಂತ ಸಿಟಿಗೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಅಂತ ಆಗಿದೆ ಮೂರು ಸ್ಥಳಕ್ಕೆ ಒಂದು ಸೇರ್ಕೊಂಡಿದೀಗ ಹೀಗಾಗಿ ಅಷ್ಟು ಒಂದು ಸೇರಿಸ್ಕೊಂಡಿದೀಗ ನಮ್ಗೇನೋ ದೂರ ಅನ್ನೋದನ್ನ ಸ್ಮರಣ ಇನ್ನು ಅರ್ಧದ ನಿಂತಿದೆ ನಿಂತಿದೆ ಸರ್ ಆ ದೂರ ಅನ್ಬಿಟ್ಟು ಮುನ್ಸಿಪಾಲಿಟಿ ಅವ್ರನ್ನ ಸೇರಿಸ್ಕೊಳಕ್ ಆಗಲ್ಲ ಅನಿಸ್ತದೆ ಅಲ್ಲಿ ನಿಂತಿದೆ ನಮ್ದೇನು ಆಗಲ್ಲ ಅನಿಸ್ತದೆ ಸರ್ ನಿಮ್ಮ ಟಿಪಿ ಜೆಟ್ಪಿ ಅನುದಾನದಲ್ಲಿ ಏನಾದ್ರು ಕೆಲಸ ಕಾರ್ಯಗಳಾಗಿದೆಯಾ ಸರ್ ಸರ್ ಆಗಿದೆ ಸರ್ ರಾಜು ಅದು ಹೇಳಿದ್ನಲ್ಲ ನೀರಿನ ಕಾಮಗಾರಿಕೆ ಒಂದು ವಾಟರ್ ಸಪ್ಲೈ ಆಗಿದೆ ಇನ್ನೊಂದು ಅಲ್ಲಿ ಮುಂದೆ ಒಂದು 2 ಲಕ್ಷದ ಕೆಲಸ ಮಾಡಿದ್ರೆ ಬಿಲ್ ಆಗಿದೆ ತಿರ್ಗಾ ನೀರು ಸಮಸ್ಯೆ ಜಾಸ್ತಿ ಆಯ್ತು ತಿರ್ಗಿ 1 ಲಕ್ಷದ ಕೆಲಸ ಕೊಟ್ಟರು ಅದು ಮಾಡಿದೀವಿ ಅವ್ರದ್ದು ನೀರು ನಿಂತಕ್ಕೆ ತೊಂದರೆ ಕೊಟ್ಟಿಲ್ಲ ಸರ್ ನಮಗೆ ಮಾಡಿಕೊಟ್ಟಿದ್ರೆ ಕೆಲಸ ಮಾಡಿದೀವಿ ಕೆಲಸ ಮಾಡ್ಕೊಡ್ತಾ ಹೋಗ್ತಾ ಇದ್ದಾರೆ ಸರ್ ಇದಲ್ಲದೆ ಇನ್ನು ಏನಾದರೂ ನಿಮ್ಮ ಗ್ರಾಮದಲ್ಲಿ ಸಮಸ್ಯೆಗಳಿದ್ದು ಅದನ್ನು ನಿಮ್ಮ ಮೇಲಧಿಕಾರಿಗಳು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ಯಾವುದಾದ್ರೂ ಇದೆಯಾ ಸರ್ ಈಗ ಸರ್ ಇದೆ ಪೂಜಾರ ದೊಡ್ಡಿ ಅಂತ ಒಂದಿದೆ ಅಲ್ಲಿ ಒಂದು ಮಿನಿ ಟ್ಯಾಂಕ್ ಮಾಡಿದ್ರೆ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವು ಸೇರಿಸ್ಬೇಕು ಅಂತ ಅದೇನು ಸರ್ಕಾರ ಮಾಡಿಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ನೀರು ಅದಕ್ಕೆ ತುಂಬಿ ಅದು ಬಿಡುವಂಥದ್ದು ಅದೇ ಹೆಚ್ಚಾದರೆ ತಿರುಗಿ ಕಡೆ ಒಂದು ದೊಡ್ಡ ಇದೆ ದಸೋಡದಿಂದ ಅದಕ್ಕೂ ಬರುತ್ತೆ ಸರ್ ಅದೊಂದು ಟ್ಯಾಂಕ್ ಮಾಡಬೇಕು ಅಂದ್ಕೊಂಡಿದ್ದೀವಿ ತಮಿಳುನಾಡು ಕಡೆ ಕಾಲೋನಿ ಅಂತ ಇದೆ ಸರ್ ಅಲ್ಲೊಂದು 200-300 ಮನೆ ಇದೆ ಅಲ್ಲೊಂದು ಒಂದು ಬಂಡೆ ಇದೆ ಬಂಡೆ ಮೇಲೆ ನೀರು ಟ್ಯಾಂಕ್ ಮಾಡ್ತಾರೆ 2 ಮೋಟ್ರ್ ಓಡ್ತಾ ಇರ್ತವೆ ಯಾರೋ ಕೆಲಸಕಾರಿಗೆ ಹೋಗಿರ್ತಾರೆ ಅವಾಗ ಮಾಮೂಲಿ ನೀರು ನಿಲ್ಲಿಸಿರ್ತವೆ ಟ್ಯಾಂಕ್ ಯಾರು ಮಾಡ್ಕೊಳಕ್ ಆಸಕ್ತಿ ಇರಲ್ಲ ಟ್ಯಾಂಕ್ ಇದ್ರೆ ಒಂದು ಟೈಮ್ ಬಿಟ್ಟರೆ ಎಲ್ಲ ಇಟ್ಕೋತಾರೆ ಅನ್ಕೊಂಡು ಇದು ಮಾಡಿದ್ವಿ ಇನ್ನೊಂದು ಹಾಗಾಗಿ ಟ್ಯಾಂಕಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಸರ್ ಈಗ ನಿಮಗೆ ಈ ರಾಜಕೀಯ ಜೀವನಕ್ಕೆ ಬರಕ್ಕೆ ಗುರುಗಳು ಅಂತ ಯಾರ ಇದಾರ ಸರ್ ಈಗ ನಮಗೆ ಗುರುಗಳು ಅಂತ ನಮಗೆ ಗುರುಗಳು ಅಂದರೆ ಕುಮಾರಣ್ಣನೇ ಮಧ್ಯವಾಗಿ ಬಂದು ನಾನು ಮದುವೆ ಆಗಬೇಕಾದ್ರೆ ಒಂದ್ಸತಿ ಅವ್ರಿಗೆ ಇನ್ನೂ ದೇವೇಗೌಡರು ಎಮ್ ಎಲ್ ಎ ಆಗಿದ್ರು ಒಂದ್ಸತಿ ಹೋಗಿ ಹೇಳಿದೆ ಕುಮಾರಣ್ಣನಿಗೆ ಮದುವೆ ಬರಬೇಕು ಅಂತ ಹಾಗಾಗಿ ಬಂದರು ಅವ್ರು ಏನೇ ಊರಿಗೆ ಬರಲಿ ಏನಕ್ಕೆ ಬರಲಿ ನಮ್ಮ ಹುಡುಗ ಒಬ್ಬ ಮೌನ ಅಂತ ಹೇಳ್ತಾ ಇದ್ದ ಏನಪ್ಪ ಇಷ್ಟೊಂದು ಹೊಡ್ತೀವಿ ಮುಂದೆ ನೀನೇನು ಆಗಬೇಕು ಅಂದ್ಕೊಂಡಿದ್ದೆ ಏನೋ ಆಗಬೇಕು ಬರೋದು ಒಂದು ಫೋಟೋ ಹೊಡೋದು ಒಂದು ಹಾರ ಹಾಕೋದು ಒಂದು ಇದು ಬ್ಯಾನರ್ ಕಟ್ಟೋದು ಆ ಆಸಕ್ತಿ ಜಾಸ್ತಿ ಇತ್ತು ನಮ್ಮದು ಹೇಳಬೇಕು ಅಂದರೆ ಕುಮಾರಣ್ಣನ ಅದು ಮುಂಚೆ ಹಿಂದೆ ನಾವು ಬಿ ಆರ್ ಧನಂಜಯ ಅಂತ ಇದ್ದರು ಅವ್ರ ಮನೇಲಿ ಹುಟ್ಟಿ ಬೆಳೆದಿದ್ದು ಅದೊಂದು ಸ್ವಲ್ಪ ಅದೊಂದು ಮನೇಲಿ ಇದ್ದು ಬೆಳೆದಂತ ನೋಡಿ ಅವಾಗ ರಾಜಕೀಯ ಹೊಚ್ಚು ಸ್ವಲ್ಪ ಬಂದಂಥದ್ದು
ಸರಿ ಅದೇ ರೀತಿ ಹೇಳಬೇಕು ಅಂದ್ರೆ ಈಗ ನಿಮ್ಮ ಗೆಲುವಿಗೆ ಮುಖ್ಯವಾಗಿ ಕಾರಣ ನಿಮ್ಮ ಗ್ರಾಮದ ಜನತೆ ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶರಾಗಿ ಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಎಲ್ಲರೂ ನೋಡಿದೆ ನಮ್ಮ ಕಂಪನಿಯವರೇ ಇವರು ಬೇಕಾದಷ್ಟು ಓಡಾಡಿದ್ರು ಎಲ್ಲರೂ ನೋಡಿದ್ರು ಅವರು ಇಷ್ಟೇ ನಾವು ಇದು ಮಾಡಿದ್ರು ಅವರು ಇಷ್ಟೇ ಇನ್ನೂ ನಾವು ಆಸಕ್ತಿ ಕೊಟ್ಟು ಇನ್ನೂ ಕೆಲಸ ಮಾಡಿಕೊಟ್ರು ಅವ್ರ ಋಣ ಇನ್ನೂ ತೀರ್ಸಕ್ಕಲ್ಲ ಅಂತ ನಮ್ಗೆ ಇದು ಏನೇ ಅನ್ಕೊಳ್ಳಿ ಜನ ಏನೇ ಮಾಡಿ ಅವ್ರಿಗೆ ಕೆಲಸ ಮಾಡಿಕೊಡ್ಬೇಕು ಮನೆಗಳು ಮಾಡ್ಕೊಡ್ಬೇಕು ಶೌಚಾಲಯ ಮಾಡ್ಕೊಡ್ಬೇಕು ಬೀದಿ ದೀಪಗಳು ಮಾಡ್ಕೊಡ್ಬೇಕು ಎಲ್ಲ ಮಾಡಿ ಏನೋ ಋಣ ತೀರಿಸಬೇಕು ಅನ್ಕೊಂಡಿದ್ದೀನಿ ಅನ್ಕೊಂಡ್ರ ಇಷ್ಟು ಕಾಲ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್.